ನಿಮಗೆ ಸುಮ್ಮನೆ ಒಂದು ಮಾಹಿತಿಗೋಸ್ಕರ ಅಗ್ರಿಕಲ್ಚರ್ ಮಿನಿಸ್ಟ್ರಿ ಇಲ್ಲೇ ಇದ್ದಾರೆ. ಐ ಹೋಪ್ ದಟ್ ಯು ಆರ್ ಅವೇರ್ ಆಫ್ ಆಲ್ ದೀಸ್ ಥಿಂಗ್ಸ್. ಹಾಂ, ಗೊತ್ತಿದೆಯಲ್ಲ, ಹಿಡುವಳಿದಾರರ ಸಂಖ್ಯೆ ಅತಿ ಸಣ್ಣ ಹಿಡುವಳಿದಾರರು ಅಂತಂದ್ರೆ ಯಾರವರು? ಬಿ ಎಸ್ ಪಾಟೀಲ್, ಬಿ ಸಿ ಪಾಟೀಲ್ ಕಡಿಮೆ ಇರೋದು, ಎರಡು ಎಕ್ಟರ್ಗಿಂತ ಕಡಿಮೆ ಇರುವಂತ. ಎಷ್ಟು ಎಕರೆಗೆ, ಎಷ್ಟು ಎಕ್ಟೇರ್ ಇರ್ಬೇಕು ಅವ್ರಿಗೆ? ಎಷ್ಟು ಎಕ್ಟೇರ್ ಇರ್ಬೇಕು ಅವ್ರಿಗೆ? ಅತಿ ಸಣ್ಣ ರೈತರು ಅಂತಂದ್ರೆ ಎಷ್ಟು ಎಕ್ಟೇರ್ ಇರ್ಬೇಕು? ಅಲ್ಲ, ಎರಡು ಎಕ್ಟರ್ಗಿಂತ ಕಡಿಮೆ ಎಷ್ಟಾದ್ರೂ ಇರ್ಬೋದು, ಕಡಿಮೆ ಇರುವಂತವ್ರು. ಎರಡು ಎಕ್ಟರ್ಗಿಂತ ಕಡಿಮೆ ಇರುವಂತವ್ರು 69 ಲಕ್ಷ ಇದ್ದಾರೆ. ಅತಿ ಸಣ್ಣ ರೈತರು ಅಂತ ಕರಿಬೇಕು ಅವ್ರಿಗೆ. ಅವ್ರಿಗೆ ಎಷ್ಟು ಜಮೀನಿದ್ರೆ ಅವ್ರನ್ನ ಕರಿತೀವಿ ಹಂಗೆ? ಅಲ್ಲ, 1 ಎಕರೆ ಇದ್ರು ಕರಿತೀವಿ, 2 ಎಕರೆ ಇದ್ರು ಸಣ್ಣ ರೈತರು ಅಂತ ಕರಿತೀವಿ. 2 ಎಕ್ಟರ್ಸ್ ಇಂದ ಒಳಗೆ, 1 ಎಕ್ಟೇರ್, 2 ಎಕ್ಟರ್ಗಿಂತ ಒಳಗೆ, 1 ಎಕ್ಟೇರ್. ಆಮೇಲೆ ಕರೆಕ್ಟ್, 1 ಎಕ್ಟೇರ್ಗಿಂತ ಅಂದ್ರೆ 2.5 ಎಕರೆ. 1 ಎಕ್ಟೇರ್ ಅಂತಂದ್ರೆ 2.5 ಎಕರೆ. 1 ಎಕ್ಟೇರ್ಗಿಂತ ಕಡಿಮೆ ಇದ್ರೆ, ಅವರನ್ನ ಅತಿ ಸಣ್ಣ ರೈತರು ಅಂತ ಕರಿತೀವಿ. ಅದು 95-96 ಎಷ್ಟಿದ್ರು ಅಂತಂದ್ರೆ, 95-96 1 ಎಕ್ಟೇರ್ಗಿಂತ ಕಡಿಮೆ ಇದ್ದವರು 26.1. ಅದೇ 2015-16 46.67 ಅಂದ್ರೆ ಸುಮಾರು 20 ಲಕ್ಷಕ್ಕಿಂತ ಜಾಸ್ತಿ ಆಗ್ಬಿಟ್ರು. ಹಿಡುವಳಿದಾರರ ಸಂಖ್ಯೆ ಜಾಸ್ತಿ ಆಯ್ತಾ ಹೋಯ್ತು. ಪರ್ಸೆಂಟ್ ವೈಸ್ ಎಷ್ಟು? 41.95. ಅದೇ 2015-16 54.5. 1 ಎಕರೆ ಇರೋರು 95-96 26.1 ಲಕ್ಷ ಇದ್ರೆ 41.95 ಪರ್ಸೆಂಟೇಜ್ ಇದ್ರೆ 15-16 46.67 ಲಕ್ಷಕ್ಕೆ ಹೊರಟೋಯ್ತು. ಆಮೇಲೆ 54.5 ಪರ್ಸೆಂಟೇಜ್ಗೆ ಹೋಯ್ತು. 1-2 ಎಕ್ಟರ್ ಇರೋರು, 2 ಎಕ್ಟೇರ್ ಇರೋರು, ಇವ್ರನ್ನ ಸಣ್ಣ ರೈತರು ಅಂತ ಕರಿತೀವಿ. ಇವರು 95-96 17.07 ಲಕ್ಷ ಇದ್ರು. ಸುಮಾರು 27.44% ಇದ್ರು. ಈಗ 17.38 ಹೋಗಿದ್ದಾರೆ. 1 ಎಕ್ಟೇರ್ ಇಂದ 2 ಎಕ್ಟೇರ್ ಇರೋರು ಸಣ್ಣ ರೈತರು. ಆಮೇಲೆ ಮಧ್ಯಮ ವರ್ಗದವರು ರೈತರು 2-4 ಎಕ್ಟೇರ್ ವರೆಗಿರೋರು ಮಧ್ಯಮ ಅಂತ ಕರಿತೀವಿ ನಾವು. ಆಮೇಲೆ 4 ಎಕ್ಟೇರ್ನಿಂದ 10 ಎಕ್ಟೇರ್ ಇರೋರಿಗೆ ದೊಡ್ಡ ರೈತರು ಅಂತ ಕರಿತೀವಿ. ಅವ್ರು ಎಷ್ಟು ಜನ ಇದ್ದಾರೆ ಅಂತಂದ್ರೆ, ಮಧ್ಯಮದವರು 12.04, ಈಗ 15-16 11.93. ಆಮೇಲೆ 10 ಎಕ್ಟೇರ್ಗಿಂತ ಜಾಸ್ತಿ ಇರೋರು ಇವರು ದೊಡ್ಡ ರೈತರು ಅಂತ, ಅತಿ ದೊಡ್ಡ ರೈತರು. ಇವರೆಷ್ಟಿದ್ದಾರೆ ಅಂದರೆ 1.06. ಈಗ ಎಷ್ಟಿದ್ದಾರಪ್ಪ ಅಂತಂದ್ರೆ 0.56. ಕಡಿಮೆ ಆಯಿತು ಅಂದರೆ ಜಾಸ್ತಿ ಜಮೀನು ಕಡಿಮೆ ಜಾಸ್ತಿ ಇರೋರದು ಜಾಸ್ತಿ ಕಡಿಮೆ ಆಯಿತು. ಜಮೀನು ಕಡಿಮೆ ಇರೋರು 1 ಎಕರೆ ಇರೋರು ಜಾಸ್ತಿ ಆದರು.